ಏನ ಬದ್ಧೋ ಬಲಿರಾಜ ದಾನವೇಂದ್ರೋ ಮಹಾಬಲಃ ತೇನ ತ್ವಾಮಪಿ ಬದ್ನಾಮೇ ರಕ್ಷೇ ಮಾಚಲ ಮಾಚಲ. ಇದು ರಕ್ಷಾಬಂಧನ ಕಟ್ಟುವಾಗ ಹೇಳುವ ಮಂತ್ರವಾಗಿದೆ. ಅಂದರೆ ಮಹಾಬಲಿ ಮತ್ತು ದಾನವೇಂದ್ರನಾದ ಬಲಿರಾಜನೋ ಯಾವುದರಿಂದ ಬದ್ಧನಾದನೋ ಆ ರಕ್ಷೆಯಿಂದ ನಾನು ನಿನ್ನನ್ನು ಕಟ್ಟುತ್ತೇನೆ, ಎಲೆ ರಕ್ಷೆಯೇ ನೀನು ವಿಚಲಿತಳಾಗಬೇಡ ಎಂಬುದಾಗಿದೆ. ಈ ಹಬ್ಬದ ದಿನ ಸಹೋದರಿಯರು ತಮ್ಮ ಸಹೋದರನ ಮುಂಗೈಗೆ ರಾಖಿಯನ್ನು ಕಟ್ಟಿ ಆರತಿ ಮಾಡಿ ಸಹೋದರನ ಆಶೀರ್ವಾದವನ್ನು ಬೇಡುತ್ತಾರೆ. ತಂಗಿಯ ರಕ್ಷಣೆ ಅಣ್ಣನಿಂದ, ಅಣ್ಣನ ರಕ್ಷಣೆ ತಂಗಿಯಿಂದ ಎಂಬ ಪರಸ್ಪರ ಭಾತೃತ್ವದ ಭಾವನೆಗಳನ್ನು ದಟ್ಟಗೊಳಿಸುವ ಹಬ್ಬ ಇದಾಗಿದೆ. ಈ ರಕ್ಷಾಬಂಧನ ಆಚರಣೆಯ ಹಿಂದೆ ಪೌರಾಣಿಕ ಹಿನ್ನೆಲೆಯೂ ಇದೆ. ಬಲಿಚಕ್ರವರ್ತಿಯನ್ನು ಬಲಿ ತೆಗೆದುಕೊಳ್ಳುವ ಸಲುವಾಗಿ ಮಹಾವಿಷ್ಣು ವಾಮನ ರೂಪದಲ್ಲಿ ಬಂದು 3 ಹೆಜ್ಜೆಗಳ ಪ್ರದೇಶವನ್ನು ದಾನವಾಗಿ ಪಡೆದು ತ್ರಿವಿಕ್ರಮನಾಗಿ ಮೊದಲ ಹೆಜ್ಜೆ ಇಡೀ ಭೂಮಂಡಲವನ್ನು ಆಕ್ರಮಿಸಿದರೆ, 2ನೇ ಹೆಜ್ಜೆ ಆಕಾಶಲೋಕವನ್ನು ಆಕ್ರಮಿಸಿ, 3ನೇ ಹೆಜ್ಜೆ ಎಲ್ಲಿ ಇಡುವುದು ಎಂಬ ಜಿಜ್ಞಾಸೆ ಕಾಡಿದಾಗ ಬಂದಿರುವುದು ಸಾಮಾನ್ಯ ಒಟುವಲ್ಲ ಎಂಬುದರ ಅರಿವಾಗಿ ತನ್ನ ತಲೆ ಮೇಲೆ ಇಡಿ ಎಂದು ಬಲಿಚಕ್ರವರ್ತಿ ಪ್ರಾರ್ಥಿಸಿಕೊಂಡಾಗ ವಾಮನ ಬಲಿಯ ತಲೆ ಮೇಲೆ ತನ್ನ ಪಾದವನ್ನಿಟ್ಟು ಪಾತಾಳ ಲೋಕಕ್ಕೆ ತುಳಿಯಲ್ಪಟ್ಟರೂ ತನ್ನ ಧರ್ಮವನ್ನು ಬಿಡದ ಬಲಿರಾಜನನ್ನು ಮೆಚ್ಚಿದ ವಿಷ್ಣುಪತ್ನಿ ಲಕ್ಷ್ಮಿ ಬಲಿಚಕ್ರವರ್ತಿಯ ಕೈಗೆ ರಕ್ಷೆಯನ್ನು ಕಟ್ಟುವ ಮೂಲಕ ಅವನನ್ನು ತನ್ನ ಸಹೋದರನನ್ನಾಗಿ ಸ್ವೀಕರಿಸಿದ ದಿನವೇ ಶ್ರಾವಣ ಹುಣ್ಣಿಮೆಯಾಗಿತ್ತು. ಹಾಗಾಗಿ ಅಂದಿನಿಂದ ಅಣ್ಣ ತಂಗಿಯರ ಅನುಬಂಧ ಬೆಸೆಯುವ ಈ ರಕ್ಷಾಬಂಧನ ಹಬ್ಬದ ಆಚರಣೆ ಆರಂಭವಾಯಿತು ಎಂಬ ಪ್ರತೀತಿ ಇದೆ. ಹಾಗೆಯೇ ಮತ್ತೊಂದು ದಂತಕಥೆಯ ಪ್ರಕಾರ ಶ್ರೀಕೃಷ್ಣನು ಶಿಶುಪಾಲನನ್ನು ಓದಿಸಲು ತನ್ನ ಸುದರ್ಶನ ಚಕ್ರವನ್ನು ಕಳುಹಿಸುತ್ತಾನೆ. ಸುದರ್ಶನ ಚಕ್ರ ಕೈಯಿಂದ ಹೋಗುವ ವೇಳೆ ಶ್ರೀಕೃಷ್ಣನ ಬೆರಳು ಗಾಯವಾಗಿ ರಕ್ತ ಸುರಿಯುತ್ತಿರುತ್ತದೆ. ಅದನ್ನು ಕಂಡ ದ್ರೌಪದಿ ಹಿಂದು ಮುಂದು ಯೋಚಿಸದೆ ತಾನುಟ್ಟಿದ್ದ ಸೀರೆಯ ಸೆರಗನ್ನು ಹರಿದು ಶ್ರೀಕೃಷ್ಣನ ಬೆರಳಿಗೆ ಕಟ್ಟುತ್ತಾಳೆ. ಇದನ್ನು ಕಂಡ ಶ್ರೀಕೃಷ್ಣ ತನಗೆ ಏನು ಬೇಕು ಎಂದು ಕೇಳಿಕೋ ಎಂದು ಹೇಳುತ್ತಾನೆ. ಈ ವೇಳೆ ದ್ರೌಪದಿ ಜೀವನ ಇರುವವರೆಗೂ ಸಹೋದರಿಯಾಗಿರುತ್ತೇನೆ ಎಂದು ಹೇಳುತ್ತಾಳೆ. ದ್ರೌಪದಿಯ ಈ ಮಾತನ್ನು ಕೇಳಿದ ಶ್ರೀಕೃಷ್ಣ ದ್ರೌಪದಿಯ ಸಹೋದರನಾಗಿ ನಿಂತು ಸಂಕಷ್ಟದ ಸಮಯದಲ್ಲಿ ಕಾಪಾಡುವುದಾಗಿ ಹೇಳುತ್ತಾನೆ. ಇದರಂತೆ ದ್ರೌಪದಿಯ ವಸ್ತ್ರಾಪಹರಣ ಸಂದರ್ಭದಲ್ಲಿ ಸಹೋದರನಾಗಿ ನಿಂತ ಶ್ರೀಕೃಷ್ಣನು ದ್ರೌಪದಿಗೆ ಅಕ್ಷಯ ಸೀರೆಯನ್ನು ದಯಪಾಲಿಸಿ ಆಕೆಯನ್ನು ರಕ್ಷಿಸುತ್ತಾನೆ. ಅಂದಿನಿಂದ ಇಂದಿನವರೆಗೂ ಭಾರತದಲ್ಲಿ ವಿಶೇಷವಾಗಿ ರಕ್ಷಾಬಂಧನವನ್ನು ಹಬ್ಬವಾಗಿ ಆಚರಿಸಲಾಗುತ್ತದೆ. ಪ್ರಾಚೀನ ಕಾಲದಲ್ಲಿ ಎಲ್ಲರಿಗೂ ರಕ್ಷಾಸೂತ್ರವನ್ನು ಕಟ್ಟುವ ಪದ್ಧತಿ ಇತ್ತು. ಹೆಂಡತಿಯು ಗಂಡನಿಗೆ, ಗುರುಗಳು ಶಿಷ್ಯರಿಗೆ, ಪುರೋಹಿತರು ರಾಜರಿಗೆ, ಅಜ್ಜಿ ತಾತಂದರು ಮೊಮ್ಮಕ್ಕಳಿಗೆ, ಇಷ್ಟೇ ಯಾಕೆ ಮನೆ ಗೋಮಾತೆಗೂ ಕೂಡ ರಕ್ಷೆ ಕಟ್ಟಲಾಗುತ್ತಿತ್ತು. ಯಾರ ರಕ್ಷಣೆಯನ್ನು ನಾವು ಬಯಸುವೆವೋ ಅವರಿಗೆ ಮಂತ್ರಪೂರಿತವಾದ ರಕ್ಷೆಯನ್ನು ಕಟ್ಟುವುದು. ಕಟ್ಟಿಸಿಕೊಳ್ಳುವವರ ರಕ್ಷಣೆಯ ವಿನಃ ಕಟ್ಟುವವರ ರಕ್ಷಣೆಯಲ್ಲ. ಇದೇ ರಕ್ಷಾಬಂಧನ. ಪುರಾಣಗಳಲ್ಲಿ ಬಲಿಚಕ್ರವರ್ತಿಗೆ ಆತನ ರಾಣಿಯಾದ ವಿಂಧ್ಯಾವಳಿಯೂ ರಕ್ಷೆ ಕಟ್ಟಿದ್ದುಂಟು. ಧನ್ಯವಾದ ಶೃಂಗಪ್ರಿಯಾ.